42ನೇ ವಾರ್ಷಿಕೋತ್ಸವ ಗಂಗಮ್ಮ ಜಾತ್ರೆಯ 4ನೇ ದಿನ ಗಂಗಮ್ಮ ದೇವಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ಭಕ್ತಾದಿಗಳು ತಮ್ಮ ಕೈಯಾರೆ ದೇವಿಗೆ ಅಭಿಷೇಕ ಮಾಡಿದರು. ನಮ್ಮ ಹೆಸರು ಕವಿತಾ ವಿಜಯಕುಮಾರ್ ಅಂತ. ನಾವು ಕುರುಬ್ರಳ್ಳಿಯಿಂದ ಇಲ್ಲಿ ಬಂದಿದ್ದೀವಿ. ಸುಮಾರು ಒಂದು 10 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಾವು ಅರಕೆ ಮಾಡಿಕೊಂಡಿದ್ದೆಲ್ಲ ಈ ಅಮ್ಮ ನಡೆಸ್ಕೊಟ್ಟಿದ್ದಾಳೆ. ಅದೇ ಥರ ನೀವು ಬಂದು ನಿಮ್ಮ ಒಂದು ಸಂಕಷ್ಟಗಳನ್ನು ಈ ಅಮ್ಮನ ಹತ್ರ ಬೇಡಿಕೊಂಡು ನಿಮ್ಮ ಕಷ್ಟ ಸುಖಗಳೆಲ್ಲ ಈಡೇರಿಸ್ತಾಳೆ ಅಂತ ನಂಬಿಕೆಯಿಂದ ಬಂದರೆ ಅವಳು ಖಂಡಿತ ಈಡೇರಿಸ್ತಾಳೆ. ನಾವು ಪ್ರತಿ ಶುಕ್ರವಾರ ಈ ಅಮ್ಮನ ಹತ್ರ ಬರ್ತೀವಿ. ಒಂದು ಯಾವುದೇ ಒಂದು ಸಂಕಷ್ಟಗಳಲ್ಲಿ ಬಂದರೆ ಇಲ್ಲಿ ಬಂದು ಹೋದಾದ ಮೇಲೆ ನಮ್ಮ ಮನಸ್ಸೆಲ್ಲ ಶಾಂತಿ ತುಂಬಿರುತ್ತದೆ. ಗಂಗಮ್ಮ ದೇವಿಯ ಶಕ್ತಿಯು ಅಪಾರವಾದದ್ದು. ಗಂಗಮ್ಮ ತಾಯಿಯ ಬಳಿ ಭಕ್ತಿಯಿಂದ ಬೇಡಿಕೊಂಡರೆ ಕೇಳಿಕೊಂಡ ಕೆಲಸಗಳು ಆಗುತ್ತವೆ ಎಂದು ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತು. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಗಂಗಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ನಮಸ್ತೆ, ನಾವು ಪಾತಾಳ ಪಂಚ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಗೃಹ ಸೇವಾಕರ್ತರು ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಭುವನೇಶ್ವರಿ ಅಂತ. ನನ್ನ ಹೆಸರು ಪ್ರೇಮಾ ಅಂತ. ಪ್ರೇಮಾ ಅಂತ ನನ್ನ ಫ್ರೆಂಡು. ನಾವು ಒಂದು 17 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತುಂಬ ಯಶಸ್ವಿ ಆಗಿದೆ ನಮಗೆಲ್ಲ. ಅಮ್ಮ ತಾಯಿ ಕೃಪೆಯಿಂದ ನಮಗೆಲ್ಲ ಕೆಲಸಗಳು, ಎಲ್ಲ ಅರಿಕೆಗಳು ನೆರವೇರಿಸಿದೆ. ನಾವು ಅಗ್ನಿಕುಂಡವನ್ನು, ನಾವು ಬೆಂಕಿಯನ್ನು ನಾವು ಹೋದ ಮೇಲೆ ನಡೆಯಂಗೆ ನಡೀತೀವಿ. 17 ವರ್ಷ ಆಯಿತು ನನಗೆ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತೀವಿ. ಎಲ್ಲರೂ ಸೇವೆ ಮಾಡ್ಬೋದು, ಬಂದು ಎಲ್ಲರೂ ಅವಕಾಶ ಇರುತ್ತೆ ಸೇವೆ ಮಾಡೋಕ್ಕೆ. ಎಲ್ಲ ಚೆನ್ನಾಗಿ ಆಗಿದೆ. ಏನು ಅರಿಕೆ ಕಟ್ಕೊಂಡ್ರು, ಎಷ್ಟು ಜನಕ್ಕೆ, ನನ್ನ ಫ್ರೆಂಡ್ಸ್ ಜನಕ್ಕೆ ಎಷ್ಟು ಜನಕ್ಕೆ ಹೇಳಿದ್ದೀನಿ. ಅವರಿಗೆಲ್ಲ ಮಕ್ಕಳಿರಲಿಲ್ಲ, ಒಂದು 15 ವರ್ಷದಿಂದ ಒಬ್ಬರಿಗಾದರೆ ಮಕ್ಕಳಿರಲಿಲ್ಲ. ಅವ್ರಿಗೆ ಹೇಳಿದ್ದೀವಿ, ಅವರು ಪುತ್ತೂರಿ ಅಲಂಕಾರಕ್ಕೆ ಬಂದು ಒಂದು ಸೇವೆ ಮಾಡಿಬಿಟ್ಟು ಪುತ್ತೂರಿ ಅಲಂಕಾರಕ್ಕೆ ಅರಿಕೆ ಮಾಡ್ಕೊಂಡು ಹೋದರು. ಅವ್ರು ಜಸ್ಟ್ 3ನೇ ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ. ಅವರಿಗೆ ಆಗಿದೆ. ಎಷ್ಟೊಂದು ಜನ ಮಕ್ಕಳಿಗೆ ತಾಲಿ ಕಟ್ಸಿದ್ದೀವಿ. ತಾಲಿ ಕಟ್ಟುವಾಗೂ ಅಷ್ಟೇ, ಏನು ಮಕ್ಕಳು ಮದುವೆ ಆಗಿಲ್ಲ ಅನ್ನೋರಿಗೆಲ್ಲ ತಾಲಿ ಕಟ್ಬೋದು. ತಾಲಿ ಕಟ್ಟಿರೋರಿಗೆಲ್ಲರಿಗೆ 99% ಅವ್ರ ನಂಬಿಕೆಯಿಂದ ಬಂದು ಕೃಪೆಯಿಂದ, ಅಮ್ಮ ಕೃಪೆಯಿಂದ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ತಾಲಿ ಕಟ್ಟಿರೋರಿಗೆಲ್ಲನೂ ಮದುವೆ ಆಗಿದೆ. ಸುಮಾರು ಜನಕ್ಕೆ ಒಳ್ಳೆಯದು ಆಗಿದೆ. ಇಲ್ಲಿ ಮಕ್ಕಳಾಗಿರೋಂಥವ್ರವ್ರಿಗೆ, ನಾಗದೋಷ ಇರೋರಿಗೆ ಅಷ್ಟೇ, ನಾಗಪ್ಪ ಇದ್ದಾರೆ ಇಲ್ಲಿ. ನಾಗಪ್ಪ ಅಂತೂ ಸಂಚಾರಣ ಅಂತೂ ಖಂಡಿತ ಇದೆ. ನಾವೆಲ್ಲರೂ ನೋಡಿದ್ದೀವಿ, ತುಂಬ ಸಂಚಾರಣ ಇದೆ. ನಾಗಪ್ಪ ನಾಗಪರಿಹಾರ ಆಗುತ್ತೆ. ಮಕ್ಕಳು ಇಲ್ದಿರೋರಿಗೆ ಮಕ್ಕಳಾಗುತ್ತೆ, ಮದುವೆ ಇಲ್ದಿರೋರಿಗೆ ಮದುವೆ ಆಗುತ್ತೆ, ಒಳ್ಳೆಯ ಜೀವನ ಸಿಕ್ಕುತ್ತೆ. ಏನು ದುಡ್ಡು ಹಣ ಬಗ್ಗೆ ಎಲ್ಲ ಅಮ್ಮ ಎಲ್ಲ ಕೃಪೆ ಕೊಡ್ತಾರೆ. ಎಲ್ಲ ಚೆನ್ನಾಗಿ ಆಗಿದೆ ನಮಗೆ. ನಾವು ಇಲ್ಲಿ ಏನು ಬಂದು ಬೇಡ್ಕೊಳ್ತೀವಿ ಅದು ಖಂಡಿತ ಆಗುತ್ತೆ. ನನಗಂತೂ ನಾನೇನು ಬೇಡ್ಕೊಂಡು ಹೋಗ್ತೀನಿ ಅದು ಖಂಡಿತ ನಡೆಯುತ್ತೆ. ಸೊ ಕೋರ್ಟು ಕೇಸು ಇದೆಲ್ಲ ಆದ್ರೂ ಅಷ್ಟೇ, ಅಮ್ಮನ ಹತ್ರ ಒಂದೇ ಒಂದು ಸತಿ ಬಂದು ನೋಡ್ಕೊಂಡು ಹೋದ್ರೆ ಸಾಕು, ಅದು ಖಂಡಿತ ಯಶಸ್ವಿ ಆಗುತ್ತೆ. ಮತ್ತೆ ಮಕ್ಕಳಿಲ್ದೇ ಇರೋರಿಗೆ ನಮ್ಮ ಫ್ರೆಂಡ್ ಹೇಳ್ದಂಗೆ ಅದೇನು ನಿಮ್ಮೇನು ಕೊಡ್ತಾರೆ, ಅದ ನಂಬಿಕೆಯಿಂದ ತಗೊಂಡೋಗಿ ಅವ್ರು ಕೊಟ್ಟಾಗ ಖಂಡಿತ 100% ಮಕ್ಕಳಾಗಿದೆ. ನಾನು ಸುಮಾರು ಜನ ಕೊಟ್ಟಿದ್ದೀನಿ. ಮತ್ತೆ ಮದ್ವೆ ಆಗಿಲ್ದೇ ಇರೋರ್ಗು ಅಷ್ಟೇ, ಮದ್ವೆ ಆಗಿಲ್ಲ ಅಂತ ಸುಮ್ಮನೆ ಅಮ್ಮನ ದರ್ಶನ ಮಾಡಕ್ ಬಂದ್ರೇನೆ ಸಾಕು. ನಿಮ್ಮ ಒಂದ್ಸತಿ ದರ್ಶನ ಮಾಡ್ಕೊಂಡು ಹೋದ್ರೆ ನೀವು ನಿಮ್ಗೇನು ಕಷ್ಟ ಇದೆ ಅದನ್ನ ಹೇಳ್ಕೊಂಡು ಖಂಡಿತ ಅದು ನಿಮಗೆ ನೆರವೇರುತ್ತೆ.